ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಮೆಡಿಸಿನಿನ ಸೈಡ್ ಎಫೆಕ್ಟ್ ಅಂದರೆ ಏನು ಮೆಡಿಸಿನಿನ ರಿಯಾಕ್ಷನ್ ಅಂದರೆ ಏನು ಎರಡರ ಮಧ್ಯದಲ್ಲಿ ಯಾ ಏನೇನು ಅಂತರ ಇದೆ ಆಮೇಲೆ ಅಲೋಪಮತಿ ಮೆಡಿಸಿನಲ್ಲಿ ರಿಯಾಕ್ಷನ್ ಆಗುತ್ತಾ ಅಥವಾ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಆದರೆ ಯಾವ್ಯಾವ ರೀತಿ ಆಗುತ್ತೆ ಆಯುರ್ವೇದಿಕ್ ಮೆಡಿಸಿನಲ್ಲಿ ರಿಯಾಕ್ಷನ್ ಮತ್ತು ಸೈಡ್ ಎಫೆಕ್ಟ್ ಆಗುತ್ತಾ ಆದರೆ ಯಾವ್ಯಾವ ರೀತಿ ಆಗುತ್ತೆ ಅಂತ ನಾನಿವತ್ತು ಡೀಟೇಲ್ ಆಗಿ ನಿಮಗೆ ಬಿಡಿಸಿ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ರಿಯಾಕ್ಷನ್ ಮತ್ತು ಸೈಡ್ ಎಫೆಕ್ಟ್ ಮಧ್ಯದಲ್ಲಿರುವ ಅಂತರವನ್ನು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ರಿಯಾಕ್ಷನ್ ಅಂದರೆ ಯಾವುದೇ ಒಂದು ಮೆಡಿಸಿನ್ ಅದು ಬಾಟಲ್ ರೂಪದಲ್ಲಾಗಿರ್ಬೋದು ಮಾತ್ರೆ ರೂಪದಲ್ಲಾಗಿರ್ಬೋದು ಇಂಜೆಕ್ಷನ್ ರೂಪದಲ್ಲಾಗಿರ್ಬೋದು ಐ ವಿ ರೂಪದಲ್ಲಾಗಿರ್ಬೋದು ಅಥವಾ ಏನೇ ಯಾವುದೋ ಒಂದು ರೂಪದಲ್ಲಾಗಿರ್ಬೋದು ತೊಗೊಂಡು ಕೂಡಲೇ ಹಚ್ಚಿದ ಕೂಡಲೇ ನುಂಗಿದ ಕೂಡಲೇ ಅಥವಾ ತಿಂದ ಕೂಡಲೇ ವಿದಿನ್ ಹಾಫ್ ಆ್ಯನ್ ಅವರ್ ಅಥವಾ ಒಂದು ಗಂಟೆ ಒಳಗಡೆ ನಿಮ್ಮ ಮೇಲೆ ವಿಚಿತ್ರವಾದ ಏನಾದರೂ ಆ್ಯಕ್ಷನ್ ತೋರಿಸಿತ್ತು ಅಂದರೆ ಅದಕ್ಕೆ ರಿಯಾಕ್ಷನ್ ಅಂತೀವಿ ಮಾತ್ರೆ ಬಾಟಲಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಎರಡು ಮೂರು ಗಂಟೆ ತಡ ಆಗುತ್ತೆ ಇಂಜೆಕ್ಷನ್ಸಿಂದ ವಿದಿನ್ ಫಿಫ್ಟೀನ್ ಮಿನಿಟ್ಸಲ್ಲೇ ರಿಯಾಕ್ಷನ್ ಆಗೋದಿತ್ತಂದರೆ ಹದಿನೈದು ಒಳಗಡೆ ನಿಮಗೆ ರಿಯಾಕ್ಷನ್ ತೋರಿಸುತ್ತೆ ಇದಕ್ಕೇನಂತಾರೆ ರಿಯಾಕ್ಷನ್ ಅಂತಾರೆ ಆ್ಯಕ್ಷನ್ ರಿಯಾಕ್ಷನ್ ಓಕೆ ಆ್ಯಕ್ಷನ್ ಅಂದರೆ ನೀವು ತೆಗೆದುಕೊಳ್ಳುವಂತಹ ಮೆಡಿಸಿನ್ನು ಅದಕ್ಕೆ ವಿರುದ್ಧವಾಗಿ ಆಗುವಂಥ ನಿಮ್ಮ ಬಾಡಿಯಿಂದ ಆಗುವಂಥ ರಿಯಾಕ್ಷನ್ ಏನಿದೆ ಅದು ಸಡನ್ನಾಗಿ ಆಗುತ್ತೆ ವಿದಿನ್ ಫ್ಯೂ ಮಿನಿಟ್ಸ್ ಅಥವಾ ವಿದಿನ್ ಫ್ಯೂ ಸೆಕೆಂಡ್ಸ್ ವಿದಿನ್ ಫ್ಯೂ ಅವರ್ಸಲ್ಲೇ ಆಗುತ್ತೆ ಅದಕ್ಕೆ ರಿಯಾಕ್ಷನ್ ಅಂತಾರೆ ಯಾವಾಗಲೂ ರಿಯಾಕ್ಷನ್ ಏನಿದೆ ತುಂಬ ಅತ್ಯಂತ ಸ್ಪೀಡ್ ಅಲ್ಲಿ ಆಗುತ್ತೆ ರಿಯಾಕ್ಷನ್ ಆದಾಗ ಸ್ಪೆಷಲಿ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಯಾವುದೇ ರಿಯಾಕ್ಷನ್ ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಓಕೆ ರಿಯಾಕ್ಷನ್ಸ್ ಯಾವಾಗಲೂ ಕೂಡ ಕೆಮಿಕಲ್ ಮೆಡಿಸಿನ್ಸ್ ಅಥವಾ ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ಆಲೋಪತಿ ಮೆಡಿಸಿನ್ಸಿಂದ ಮಾತ್ರ ನೋಡ್ಲಿಕ್ಕೆ ಸಿಗ್ತದೆ ಯಾಕೆ ಹಾಗೆ ಅಂದರೆ ಅದು ಫಾಸ್ಟ್ ಆ್ಯಕ್ಟಿಂಗ್ ಮೆಡಿಸಿನ್ಸ್ ಇರ್ತವೆ ಫಾಸ್ಟ್ ಆ್ಯಕ್ಟಿಂಗ್ ಕೆಮಿಕಲ್ಸ್ ಇರ್ತವೆ ಅದೇ ಕಾರಣಕ್ಕೆ ಫಾರ್ ಎಕ್ಸಾಂಪಲ್ ಪೆನ್ಸಿಲಿನ್ ಹಿಂದಿಗಿನ ಕಾಲದಲ್ಲಿ ಏನು ಪೆನ್ಸಿಲಿನ್ ಇಂಜೆಕ್ಷನ್ ಕೊಡ್ತಾ ಇದ್ದರು ಅಕಸ್ಮಾತ್ ನಮ್ಮ ಬಾಡಿ ಏನಾದರೂ ರಿಯಾಕ್ಷನ್ ಆಯಿತು ಅಂದರೆ ವಿದಿನ್ ಫ್ಯೂ ಸೆಕೆಂಡ್ಸ್ ಅಥವಾ ವಿದಿನ್ ಫ್ಯೂ ಮಿನಿಟ್ಸಲ್ಲೇ ಡೆತ್ ಆಗುವಂಥ ಸಾಧ್ಯತೆ ಇರ್ತದೋದು ಅಷ್ಟು ಮೋಸ್ಟ್ ಪವರ್ಫುಲ್ ರಿಯಾಕ್ಷನ್ ಪೆನ್ಸಿಲಿನ್ ಇಂಜೆಕ್ಷನ್ಸಿಂದ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಯಾವುದೇ ವೈದ್ಯರು ಕೂಡ ಪೆನ್ಸಿಲಿನ್ ಇಂಜೆಕ್ಷನನ್ನು ಬಳಕೆ ಮಾಡೋದು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ದಾರೆ ತುಂಬ ಹಳೆ ಕಾಲದ ವೈದ್ಯರು ಎಪ್ಪತ್ತೆಂಬತ್ತು ಅರವತ್ತೈದು ಏಜ್ ಇರುವಂತಹ ವೈದ್ಯರು ಹಳೆ ಕಾಲದ ವೈದ್ಯರು ಮಾತ್ರ ಇವತ್ತಿಗೂ ಕೂಡ ಅದನ್ನು ಪ್ರಾಕ್ಟೀಸಲ್ಲಿ ಇಟ್ಟಿದ್ದಾರೆ ಬಟ್ ಹೊಸ ಕಾಲದ ವೈದ್ಯರು ಯಾರೂ ಕೂಡ ಪೆನ್ಸಿಲಿನ್ ಇಂಜೆಕ್ಷನನ್ನು ಯೂಸ್ ಮಾಡೋದಿಲ್ಲ ಯಾಕೆ ಯೂಸ್ ಮಾಡೋದಿಲ್ಲ ಅಂದರೆ ಯಾರಿಗೆ ಯಾವಾಗ ರಿಯಾಕ್ಷನ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಓಕೆ ಅಲ್ಲಿ ಸೈಡ್ ಎಫೆಕ್ಟ್ಸಿನ ಡೆಫಿನೇಷನ್ ಏನು ಅಂದರೆ ಯಾವುದೇ ಒಂದು ಮಾತ್ರೆ ಬಾಟಲ್ಲು ಇಂಜೆಕ್ಷನ್ನು ಅಥವಾ ಪೌಡರ್ ಫಾರಮಲ್ಲಿ ಐಂಟಿಮೆಂಟ್ ಫಾರಮ್ಮಲ್ಲಿ ಯಾವುದೇ ಇರ್ಬೋದು ದಿನನಿತ್ಯದ ಬಳಕೆಯ ನಂತರ ಒಂದು ತಿಂಗಳ ನಂತರ ಎರಡು ತಿಂಗಳ ನಂತರ ಒಂದು ವರ್ಷದ ನಂತರ ಐದು ವರ್ಷದ ಬಳಕೆಯ ನಂತರ ನಿರಂತರವಾಗಿ ಸತತವಾಗಿ ಬಳಕೆಯ ನಂತರ ಕೆಲವು ವರ್ಷಗಳ ನಂತರ ಅಥವಾ ಕೆಲವು ತಿಂಗಳ ನಂತರ ನಿಮ್ಮ ಬಾಡಿಯಲ್ಲಿ ಬೇರೆ ಬೇರೆಯಾದ ಅಡ್ವರ್ಸ್ ಎಫೆಕ್ಟ್ಸ್ ಅಥವಾ ಸೈಡ್ ಎಫೆಕ್ಟ್ಸ್ ಕಾಣಿಸ್ಲಿಕ್ಕೆ ಶುರು ಮಾಡ್ತವೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಅಂತಾರೆ ಓಕೆ ಅದಕ್ಕೆ ರಿಯಾಕ್ಷನ್ ಅನ್ನೋದಿಲ್ಲ ರಿಯಾಕ್ಷನ್ ಯಾವಾಗಲೂ ಸ್ಪಾಂಟೇನಿಯಸ್ ಸ್ಥಳದಲ್ಲೇ ಓಕೆ ವಿದಿನ್ ಫ್ಯೂ ಆರ್ಸಲ್ಲೇ ಆದರೆ ಸೈಡ್ ಎಫೆಕ್ಟ್ಸ್ ಏನಿದೆ ತಿಂಗಳಾನುಗಟ್ಲೆ ಬಳಕೆಯ ನಂತರ ಇದಕ್ಕೆ ನಾನು ಒಳ್ಳೆಯ ಉದಾಹರಣೆಗಳು ಕೂಡ ಕೊಟ್ಟೇನೆ ಕೊಡ್ತೀನಿ ಪೆನ್ಸಿಲಿನ್ಗೆ ಹೇಗೆ ರಿಯಾಕ್ಷನ್ಗೆ ನಾನು ಉದಾಹರಣೆ ಕೊಟ್ಟೆ ಫಾರ್ ಎಕ್ಸಾಂಪಲ್ ಸೈಡ್ ಎಫೆಕ್ಟ್ಸ್ ಏನು ಅಂದರೆ ಈ ನಿದ್ದೆ ಮಾತ್ರೆ ದಿನನಿತ್ಯವೂ ಬಳಕೆಯಿಂದ ನಿಮಗೆ ಆ ಮಾತ್ರೆ ಬಿಟ್ಟ ಮೇಲೆ ಒಂದು ದಿನ ನಿದ್ದೆನೇ ಬರೋದಿಲ್ಲ ಆಮೇಲೆ ವೇಟ್ ಗೇನ್ ಆಗ್ತದೆ ಯಾವಾಗಲೂ ಕೂಡ ಆ್ಯಂಟಿ ಡಿಪ್ರೆಷನ್ಸು ಸೈಕ್ಯಾಟ್ರಿ ಮೆಡಿಸಿನ್ಸಿಂದ ತುಂಬ ವೆಯ್ಟ್ ಗೇನ್ ಆಗ್ತದೆ ಆಮೇಲೆ ಮಾತ್ರೆ ಬಿಟ್ಟಾಗ ನಿದ್ದೆ ಬರೋದಿಲ್ಲ ಮಾತ್ರೆ ಬಿಟ್ಟಾಗ ವಿಡ್ರಾವಲ್ ಸಿಮ್ಟಮ್ಸ್ ಕಾಣ್ತದೆ ಕೈಕಾಲೆಲ್ಲ ಥರ ಥರ ನಡುವುದಾಗುತ್ತೆ ಮಾತ್ರೆ ಬಿಟ್ಟಾಗ ಮರು ಹೆಚ್ಚಾಗುತ್ತೆ ಮಾತ್ರೆ ಬಿಟ್ಟಾಗ ಸಿಟ್ಟು ಸಿಟ್ಟು ಬರ್ಲಿಕ್ಕೆ ಶುರು ಮಾಡ್ತದೆ ಇದೇನಿದೆ ಸೈಡ್ ಎಫೆಕ್ಟ್ಸ್ ದೀರ್ಘಕಾಲಿಕ ಪ್ರಯೋಗದಿಂದ ಆದ ನಂತರ ಆಗುವಂಥ ಸೈಡ್ ಎಫೆಕ್ಟ್ಸ್ ಅದೇ ಸ್ಟೀರಾಯ್ಡ್ ಮೆಡಿಸಿನ್ಸು ಮತ್ತು ಕಿಲ್ಲರ್ ಮೆಡಿಸಿನ್ಸು ದಿನನಿತ್ಯದ ಬಳಕೆಯಿಂದ ಮುಖದ ಮೇಲೆ ಊತ ಬಾವು ಬರಲಿಕ್ಕೆ ಶುರು ಮಾಡ್ತದೆ ಸ್ವೆಲ್ಲಿಂಗ್ ಬರ್ತದೆ ಪಾದಗಳಲ್ಲಿ ಸ್ವೆಲ್ಲಿಂಗ್ ಬರುವಂತಹ ಸಾಧ್ಯತೆ ಇರ್ತದೆ ಈ ರೀತಿಯಾದ ಏನಿದೆ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತಾರೆ ದಿನನಿತ್ಯವು ಕೊಲೆಸ್ಟ್ರಾಲ್ ಸ್ಟ್ರಾಂಗ್ ಕೊಲೆಸ್ಟ್ರಾಲ್ ಮಾತ್ರ ದಿನನಿತ್ಯವು ಹೈ ಡೋಸ್ ನೀವೇನಾದರೂ ತೆಗೆದುಕೊಳ್ತಾ ಇದ್ದರೆ ಖಂಡಿತವಾಗೂ ನಿಮಗೆ ಮುಂಬರುವ ದಿನಗಳಲ್ಲಿ ಶುಗರ್ ಲೆವೆಲಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಕೈ ಮತ್ತು ಕಾಲುಗಳಲ್ಲಿ ಶೂಟಿಂಗ್ ಪೇನ್ ಅಂತಾರೆ ಅದು ಕೂಡ ಸೈಡ್ ಎಫೆಕ್ಟ್ಸ್ ಬರುವಂಥ ಸಾಧ್ಯತೆ ತುಂಬ ಜನ ಕಾರ್ಡಿಯಲಜಿಸ್ಟ್ ಅದನ್ನು ನೋಟಿಸ್ ಮಾಡಿದ್ದಾರೆ ಈ ಏನಿದೆ ಸೈಡ್ ಎಫೆಕ್ಟ್ಸಲ್ಲಿ ಬರ್ತದೆ ಇದು ಮುಖ್ಯ ಬಹುಮುಖ್ಯವಾದ ಅಂತರ ಓಕೆ ಅಲೋಪತಿ ಮೆಡಿಸಿಲ್ಲಿ ಆಗುವಂಥ ರಿಯಾಕ್ಷನ್ ಮತ್ತು ಸೈಡ್ ಎಫೆಕ್ಟ್ಸ್ ಏನಿದೆ ಯಾವಾಗಲೂ ರಿಯಾಕ್ಷನ್ ಒಂದು ಶ ಒಂದು ಮೆಡಿಸಿನಿಂದ ರಿಯಾಕ್ಷನ್ ಆಗಿದರೆ ಖಂಡಿತವಾಗೂ ಅದು ವೈದ್ಯರ ತಪ್ಪಲ್ಲ ಯಾವತ್ತೂ ಕೂಡ ಯಾಕಂದರೆ ಯಾವ ವೈದ್ಯರಿಗೂ ಕೂಡ ಯಾವ ಪೇಷಂಟ್ಗೂ ಕೂಡ ಯಾರ ಬಾಡಿ ಮೇಲೆ ಯಾವ ಮೆಡಿಸಿನ್ ವರ್ಕ್ ಮಾಡುತ್ತೋ ಅಥವಾ ರಿಯಾಕ್ಟ್ ಮಾಡುತ್ತೋ ಅಥವಾ ಆ ಪರ್ಸನಿಗೆ ಆ ಮೆಡಿಸಿನಿಂದ ಅಲರ್ಜಿ ಇದೆ ಅಂತ ಯಾವ ವೈದ್ಯರಿಗೂ ಕೂಡ ಜಗತ್ತಲ್ಲಿ ಗೊತ್ತಿರೋದಿಲ್ಲ ಸೊ ಹೀಗಾಗಿ ಯಾವುದೇ ಒಂದು ಪೇಷಂಟಿಗೆ ಕೊಟ್ಟಾಗ ಅದು ರಿಯಾಕ್ಷನ್ ಆಗಿಬಿಟ್ಟು ಮಾರಣಾಂತಿಕವಾಗಿ ಏನಾದರೂ ಆಗಿದ್ದರೆ ಅಥವಾ ಪೇಷಂಟ್ ಸತ್ತೇ ಹೋಗಿದರೆ ಅಥವಾ ಪೇಷಂಟಿಗೆ ಸೀರಿಯಸ್ಲಿ ಇಲ್ಲಾಗಿತ್ತು ಅಂದರೆ ಖಂಡಿತವಾಗೂ ರಿಯಾಕ್ಷನ್ ಕೇಸಸಲ್ಲಿ ವೈದ್ಯರ ತಪ್ಪು ಇರೋದಿಲ್ಲ ಮೆಡಿಸಿನ ತಪ್ಪು ಕೂಡ ಇರೋದಿಲ್ಲ ಅದೇನೇ ಇದ್ದರೂ ಕೂಡ ನಿಮ್ಮ ದೇಹ ಆ ಮೆಡಿಸಿನ್ಗೆ ಸ್ಪಂದಿಸೋಲ್ಲ ಅಥವಾ ನಿಮ್ಮ ಮೆ ನಿಮ್ಮ ದೇಹ ಆ ಮೆಡಿಸಿನ್ಗೆ ರಿಯಾಕ್ಷನ್ ತೋರಿಸುತ್ತೆ ಅಂತ ಅದರ ಅರ್ಥ ಅದು ಮುಂಚೆನೇ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಪ್ರತಿಯೊಂದು ಔಷಧಿಯೂ ಕೂಡ ಟೆಸ್ಟ್ ಮಾಡಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಜಗತ್ತಲ್ಲಿ ಎಲ್ಲೇ ಒಂದು ಔಷಧಿಯಿಂದ ರಿಯಾಕ್ಷನ್ ಆಗಿ ಏನಾದರೂ ಆಗಿದರೆ ಖಂಡಿತವಾಗೂ ಅದು ವೈದ್ಯರ ತಪ್ಪು ಇರೋದಿಲ್ಲ ಅಕಸ್ಮಾತ್ ಎಮ್ ಬಿ ಎಸ್ ಎಮ್ ಡಿ ಎಮ್ ಅಲೋಪತಿಯಲ್ಲಿ ಕಲ್ತಿರುವಂಥ ವೈದ್ಯರ ಕೈಯಲ್ಲಿ ರಿಯಾಕ್ಷನ್ ಆಗಿ ಯಾವುದೇ ಪೇಷಂಟ್ ಡೆತ್ ಆದರೂ ಕೂಡ ನೀವು ಕೋರ್ಟಿಗೆ ಕೇಸ್ ಹಾಕಿದಾಗ ಯಾವುದೇ ಕಾರಣಕ್ಕೂ ಆ ವೈದ್ಯರ ಮೇಲೆ ಕೇಸ್ ಆಗೋದೇ ಇಲ್ಲ ಓಕೆ ಆಮೇಲೆ ಆ ವೈದ್ಯರಿಗೆ ಯಾವುದೇ ಥರದ ಶಿಕ್ಷೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತ್ ಅವರು ತಮ್ಮದೇ ಆದಂಥ ಪ್ಯಾತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಓಕೆ ಇದು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಆಮೇಲೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇತ್ತು ಅಂದರೆ ಖಂಡಿತವಾಗೂ ಅಲ್ಲಿ ವೈದ್ಯರ ಮಿಸ್ಟೇಕ್ ಇರ್ತದೆ ಯಾಕೆ ಮಿಸ್ಟೇಕ್ ಇರ್ತದೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೀರಾಯ್ಡಿಂದ ಸ್ಟೀರಾಯ್ಡು ತುಂಬ ದಿನ ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಜಗಜ್ಜಾವಿರ ಗೊತ್ತೇ ಇದೆ ನಿದ್ದೆ ಮಾತ್ರೆ ತುಂಬ ದಿನ ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಗೊತ್ತೇ ಇದೆ ಅಷ್ಟು ಗೊತ್ತಿದ್ದೂ ಗೊತ್ತಿದ್ದು ಕೂಡ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಟಲೆ ಪೇಷಂಟ್ಗೆ ನಾಲೆಜ್ ಕೊಡ್ದೇನೆ ಪೇಷಂಟ್ಗೆ ತಿಳಿ ಹೇಳ್ದೇನೆ ಪೇಷಂಟಿಗೆ ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ತಿಳಿಸದೇನೆ ಪೇಷಂಟ್ಗೆ ಬಹು ಬೇಗನೆ ಆರಾಮಾಗಲಿ ಅಥವಾ ಇರೋವರೆಗೂ ಆರಾಮಾಗಲಿ ಅಂತ ನಾವು ಕೊಡ್ತಾನೆ ಹೋದರೆ ಖಂಡಿತವಾಗೂ ಆಗ ವೈದ್ಯರ ತಪ್ಪಾಗುತ್ತೆ ಕೆಲವೊಂದು ಮಾರಣಾಂತಿಕ ಕಾಯಿಲೆಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಕ್ಯಾನ್ಸರ್ ರಸ್ ಇರ್ತದೆ ಇನ್ನೇನೋ ಒಂದು ಈ ಅಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ತವೆ ಇಂಥದ್ರಲ್ಲಿ ಇಮ್ಯೂನೋ ಸಪ್ರೆಸೆಂಟ್ಸ್ ಕೊಡ್ತಾರೆ ಅಥವಾ ಸ್ಟೀರಾಯ್ಡ್ಸ್ ಕೊಡ್ತಾರೆ ಅಂಥ ಕೆಲವೊಂದು ಕೇಸಸ್ಸಲ್ಲಿ ಜೀವನ ಪೂರ್ತಿ ಆ ರೀತಿಯಾದ ಮೆಡಿಸಿನ್ ಹಾಕಬೇಕಾಗುತ್ತೆ ಅದನ್ನು ಪೇಷಂಟಿಗೂ ಕೂಡ ಪೇಷಂಟ್ ರಿಲೇಟಿವ್ಸ್ ಕೂಡ ತಿಳಿಸ್ಬೇಕಾಗತ್ತೆ ಅಂತಲ್ಲಿ ನಾವು ತಿಳಿಸ್ದೇ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಆದರೆ ಅದು ಖಂಡಿತವಾಗೂ ವೈದ್ಯರ ತಪ್ಪಿನಲ್ಲಿ ಬರ್ತದೆ ಓಕೆ ಯಾವಾಗಲೂ ರಿಯಾಕ್ಷನ್ ವೈದ್ಯರ ತಪ್ಪಲ್ಲ ಸೈಡ್ ಎಫೆಕ್ಟ್ಸು ವೈದ್ಯರ ತಪ್ಪು ಇರಬು ಇರುತ್ತೆ ಕೆಲವೊಂದು ಸಾರಿ ಇದು ಯಾವಾಗಲೂ ಕೂಡ ಒಂದು ಮೇಲೆ ಕಾಡುವ ಬಹುಮುಖ್ಯವಾದ ಪ್ರಶ್ನೆ ನಿಮಗೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ರಿಯಾಕ್ಷನ್ಸ್ ಮತ್ತು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅನ್ನೋ ಓಕೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಯಾವುದೇ ಕಾರಣಕ್ಕೂ ರಿಯಾಕ್ಷನ್ ಅಂದರೆ ಸಡನ್ ರಿಯಾಕ್ಟ್ ಏನು ಕೂಡ ಯಾವತ್ತೂ ಕೂಡ ಯಾವುದೇ ಮೆಡಿಸಿನ್ ಇಂದ ಆಗೋದಿಲ್ಲ ಯಾವುದೇ ಥರದ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅಂದರೆ ದೀರ್ಘಕಾಲಿಕವಾಗಿ ಪ್ರಯೋಗದಿಂದ ಹೊಸದೊಂದು ಸಮಸ್ಯೆ ಅಲ್ಲಿ ಉತ್ಪತ್ತಿ ಆಗೋದಿಲ್ಲ ಖಂಡಿತವಾಗೂ ಆಯುರ್ವೇದಿಕ್ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸಿಂದ ಕೆಲವೊಂದು ಎಫೆಕ್ಟ್ಸ್ ಇದ್ದಾವೆ ಅದು ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಆಗುವಂಥ ಎರಡು ಬಹುಮುಖ್ಯವಾದ ಎಫೆಕ್ಟು ಎರಡೇ ಎರಡು ಓಕೆ ಒಂದನೇದ್ದು ಯೂಶ್ವಲಿ ಇವೆರಡೂ ಕೂಡ ನಮ್ಮ ಅಗ್ನಿಗೆ ಸಂಬಂಧಪಟ್ಟದ್ದು ಯಾವುದೇ ಒಂದು ಪರ್ಸನ್ದು ಫುಡ್ ಸ್ಟೈಲು ಲೈಫ್ ಸ್ಟೈಲು ಸರಿ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಿಗರೇಟ್ ಸೇರೋದು ಸಾರಾಯಿ ಸೇವನೆ ಮಾಡೋದು ಅತಿ ಖಾರ ಅತಿ ಮಸಾಲೆ ಐಟಮ್ ತಿನ್ನೋದು ಈ ರೀತಿಯಾದ್ದು ಲೈಫ್ ಸ್ಟೈಲ್ ಫುಡ್ಸ್ನಲ್ಲಿ ಇದ್ದುಕೊಂಡು ಜೊತೆಗೆ ಆ ಮನುಷ್ಯನ ಅಗ್ನಿ ಅಥವಾ ಡೈಜೆಷನ್ ಫೈರ್ ಅಥವಾ ಏನು ತಿಂದಿರುವಂತಹ ಮೆಡಿಸಿನ್ಸು ಜೀರ್ಣ ಮಾಡಿಕೊಳ್ಳದಂತಹ ಒಂದು ತಾಕತ್ತು ಅತ್ಯಂತ ಕಡಿಮೆ ಶಕ್ತಿಯುಳ್ಳ ಒಂದು ಅಗ್ನಿ ಪವರ್ ಏನಿದೆ ಡೈಜೆಷನ್ ಪವರ್ ಏನಾದರೂ ಇದ್ದರೆ ಖಂಡಿತವಾಗೂ ಆ ಮನುಷ್ಯನಿಗೆ ಲೂಸ್ ಮೋಷನ್ ಆಗುವಂಥ ಸಾಧ್ಯತೆ ಇರ್ತದೆ ಆಯುರ್ವೇದಿಕ್ ಮೆಡಿಸಿನ್ನಿಂದ ಆಗುವಂಥ ಸಡನ್ ಎಫೆಕ್ಟ್ ಅಂದರೆ ಅಪಾಯವಲ್ಲದ್ದು ಆದರೆ ನಮ್ಮ ತಪ್ಪಿನಿಂದ ಆಗುವಂಥದ್ದು ಓಕೆ ಅದು ನಮ್ಮ ಡೈಜೆಷನ್ ಫೈರ್ ಸರಿ ಇರಲ್ಲ ಡೈಜೆಷನ್ ಪವರ್ ಸರಿ ಇರೋದಿಲ್ಲ ಲವ್ಸ್ ಟೈಪ್ ಸರಿ ಇರೋದಿಲ್ಲ ಅಂಥ ಸಮಯ ಸಂದರ್ಭಗಳಲ್ಲಿ ಕೆಲವೊಂದು ಆಯುರ್ವೇದಿಕ್ ಮೆಡಿಸಿನ್ಸಿಂದ ಲೂಸ್ ಮೋಷನ್ ಸ್ಪೆಷಲಿ ಕಷಾಯದಿಂದ ಆಸವ ಅರಿಷ್ಟದಿಂದ ಆಮೇಲೆ ಕ್ಷೀರಬಲ ಒನ್ ನಾಟ್ ಒನ್ ಅಂಥ ಕ್ಯಾಪ್ಸುಲ್ ಏನಿದೆಯೋ ಅತ್ಯಂತ ಪವರ್ಫುಲ್ ಸ್ಟ್ರಾಂಗ್ ಮೆಡಿಸಿನ್ಸ್ ಅವು ಅದನ್ನು ನಿಮಗೆ ಜೀರ್ಣ ಮಾಡಿಕೊಳ್ಳುವಂಥ ತಾಕತ್ತಿಲ್ಲ ಅಂದರೆ ಖಂಡಿತವಾಗಿಯೂ ನಿಮಗೆ ಲೂಸ್ ಮೋಷನ್ ಆಗುವಂಥ ಒಂದು ಐದರಿಂದ ಆರು ಸರಿ ಏಳರಿಂದ ಎಂಟು ಸರಿ ಲೂಸ್ ಮೋಷನ್ ಆಗುವಂಥ ಸಾಧ್ಯತೆ ಇರ್ತದೆ ಅದು ಬಿಟ್ಟರೆ ಅದು ಅಪಾಯಕಾರಿ ಆಗುವಂಥದ್ದು ಏನೂ ಇರೋದಿಲ್ಲ ಆಮೇಲೆ ಎರಡನೇದ್ದು ನಿಮಗೇನಾದರೂ ಅತಿಯಾಗಿ ಆಯುರ್ವೇದಿಕ್ ಮೆಡಿಸಿನ್ಸ್ ಯಾರಾದರೂ ಹಾಕಿದರೆ ಪ್ರತಿಯೊಂದರಲ್ಲೂ ಕೂಡ ತ್ರಿಕಟು ಶುಂಠಿ ಮರೀಚ ಪಿಪ್ಪಲಿ ಆಮೇಲೆ ಕರಿಮೆಣಸು ಈ ರೀತಿಯಾದ ಉಷ್ಣ ತೀಕ್ಷ್ಣ ಆಹಾರ ಉಷ್ಣ ತೀಕ್ಷ್ಣ ಮೆಡಿಸಿನ್ಸು ಜೊತೆಗೆ ಜೇನುತುಪ್ಪ ಜೊತೆಗೆ ನಿಮ್ಮದು ಖಾರ ಮಸಾಲೆ ಐಟಮ್ ತಿನ್ನುವಂತಹ ಪದ್ಧತಿ ಇತ್ತಂದರೆ ಖಂಡಿತವಾಗೂ ನಿಮಗೆ ಎಸಿಡಿಟಿ ಮತ್ತು ಎದೆ ಉರಿ ಗಂಟ್ಲು ಉರಿ ಆಗುವಂಥ ಸಾಧ್ಯತೆ ಇರ್ತದೆ ಈ ಎರಡು ಮೇನ್ ಸೈಡ್ ಎಫೆಕ್ಟ್ಸ್ ಏನಿದೆ ಆಯುರ್ವೇದಿಕ್ ಮೆಡಿಸಿನ್ಸಿಂದ ನೋಡಲಿಕ್ಕೆ ಸಿಗ್ತದೆ ಅದು ಬಿಟ್ಟರೆ ಭಾಳ ರೇರೆಸ್ಟ್ ರೇರಿಗೆ ಕೇಸಲ್ಲಿ ರಸೌಷಧಿಯಲ್ಲಿ ಲಭ್ಯ ಇರುವಂಥ ಸಲ್ಫರ್ ಏನು ಗಂಧಕ ಏನಂತೀವಿ ಭಾಳ ಎಲ್ಲೋ ಕೋಟಿಗೆ ಕೋಟಿಗೊಂದು ಓಕೆ ಅದು ತಗೊಂಡ್ಕೊಂಡಾಗ ಒಂದು ಸ್ವಲ್ಪ ಮುಖ ಬಾವು ಬರೋದು ಆಮೇಲೆ ಸ್ವಲ್ಪ ತುರಿಕಿ ಆಗೋದು ಈ ರೀತಿಯಾದಂಥ ಸಾಧ್ಯತೆ ಭಾಳ ರೇರೆಸ್ಟ್ ರೇರೆಸ್ಟ್ ಕೇಸಲ್ಲಿ ನೋಡಲಿಕ್ಕೆ ಸಿಗ್ತದೆ ಇದು ಏನಿದೆ ನಿಮಗೆ ಆಯ್ ಮೆಡಿಸಿನ್ಸಿಂದ ಸೈಡ್ ಎಫೆಕ್ಟ್ ಮತ್ತು ರಿಯಾಕ್ಷನ್ ಮಧ್ಯದಲ್ಲಿರುವಂಥ ಅಂತರ ಮತ್ತು ಅಲೋಪತಿ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಸಿಗುವಂಥ ರಿಯಾಕ್ಷನ್ ಸೈಡ್ ಎಫೆಕ್ಟ್ಸ್ ಓಕೆ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಎನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಯಾವುದಾದ್ರೂ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಮ್ಮ ಫೋನ್ ಕಾಲ್ ಕನ್ಸಲ್ಟೇಷನ್ ಯಾವುದೇ ಕಾರಣಕ್ಕೂ ಫ್ರೀ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಹೆಲ್ದಿ